तुंगातीरधिनिर्त सुयति वरनारे पेड़मैया पेड़मैया संगीत प्रिय मंगल सुगुण तरंग मुनि कुलो तुंग काणम तुंगा तीरदि नियुत यतिवर न्यारे पेड़मैया 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 संगीत प्रिय मंगल सुगुण तरंग मुनि कुलो तुंग काणम ಲಗ್ನವಾದ ನಂತರ ಸಪತ್ನೀಕನಾಗಿ ಬಂದು ನಮ್ಮ ಮೂಲರಾಮನ ಆಶೀರ್ವಾದವನ್ನು ಪಡೆ. ಆಗಲಿ ಗುರುದೇವ. ಬೆಳಿಗ್ಗೆಯಿಂದ ನಾನು ಅವಳನ್ನು ಕಂಡೇ ಇಲ್ಲ, ಈ ಕಡೆ ಬಂದೇ ಇಲ್ಲ. ಮನೆಯೆಲ್ಲ ನೋಡಿದ್ವಿ, ಸುಕನ್ಯಾ ಹೊರಗೂ ಹೋಗಿಲ್ಲ, ಒಳಗೂ ಕಾಣ್ತಾ ಇಲ್ಲ. ಹಾಗಾದ್ರೆ ಅದು ಆ ಪಿಶಾಚಿದ ಕೆಲಸ. ಅದು ಮಗುನ್ ತಾನೇ ಹೊತ್ಕೊಂಡು ಹೋಗುದು, ಇನ್ನು ಹೆರಿಗೆನೆ ಆಗ್ಲಿಲ್ಲ, ಇವ್ಡ್ಯಾಕೆ? ಅದ್ ನಿಮ್ಗೆ ತಿಳಿತಿಲ್ಲ, ಈ ಸಾರಿ ಜಾಬಾಲಿನ ಕರೆಸಿದ್ವಲ್ಲ ಅವ್ನ ಮಣ್ಮುಖದ. ಮತ್ತಿನ್ನೇನಾದ್ರೂ ಅಡೆತಡೆ ಮಾಡಿದ್ರೆ ಅಂತ ಅಂದ್ರೆ ಹೆರಿಗೆ ಮುಂಚೆನೆ ಬ್ರಹ್ಮ ಪಿಶಾಚಿ ಸುಕನ್ಯನ್ ಹೊತ್ಕೊಂಡೋಯ್ತಾ? ನನಗೇನು ಹಾಗೆ ಅನ್ನಿಸ್ತಾ ಇದೆ, ನಾವು ಸ್ವಲ್ಪ ಜವಾಬ್ದಾರಿ ತಗೋಬೇಕಿತ್ತು. ಹೌದು, ನಾವು ತಪ್ಪು ಮಾಡಿದ್ವಿ. ಅಯ್ಯೋ, ಎಂತ ಕೆಲಸ ಆಗೋಯ್ತು? ಕಳೆದ ಸರ್ತಿ ಹೀಗೆ ಪಿಶಾಚಿಗೆ ಹೆದ್ರಿ ಮಗುನ ಎತ್ಕೊಂಡು ಹೋದ್ಲಲ್ಲ, ಹಾಗೆ ಎಲ್ಲಾದ್ರೂ ಹೊರಟೋದ್ಲೋ ಏನೋ. ಇಲ್ಲ ಇಲ್ಲ, ಅದು ಪಿಶಾಚಿದೆ ಕೆಲಸ ಇರಬಹುದು. ನಾವಿಲ್ಲಿ ಮಾತಾಡ್ತಾ ಇದ್ದಾಗ ಒಳಗಡೆ ಏನೋ ಸಪ್ಲ ಕೇಳಿಸ್ತು. ನಾವು ಅನ್ಕೊಂಡ್ವಿ ನೀವಲ್ಲೆಲ್ಲೋ ಒಳಗಡೆ ಕೆಲಸ ಮಾಡ್ತಿದ್ದೀರಾ ಅಂತ. ಆದರೆ ಹೀಗಾಗತ್ತೆ ಅಂತ ಗೊತ್ತಿದ್ದಿದ್ರೆ ಒಳಗಡೆ ಹೋಗಿ ನೋಡ್ಬೋದಾಗಿತ್ತು. ಯಾಕೆಲ್ಲರೂ ಅಳ್ತಾ ಇದ್ದೀರಾ? ಪಿಶಾಚಿ ಬಂದಿದ್ಯಾ? ಹೌದೇ, ಅದು ಬಂದಿದ್ದು ಆಯ್ತು, ಸುಕನ್ಯನ ಎತ್ಕೊಂಡು ಹೋಗಿದ್ದು ಆಯ್ತು. ಇಲ್ಲಪ್ಪ, ಅತ್ತೆನ ನಾನು ಮುಚ್ಚಿಟ್ಟಿದ್ದೀನಿ. ನೀನಾ? ಎಲ್ಲಿ ಮುಚ್ಚಿಟ್ಟಿದ್ಯಾ? ಜೋರಾಗಿ ಮಾತಾಡ್ಬೇಡಿ, ಬನ್ನಿ ತೋರಿಸ್ತೀನಿ. ನೀನಿಲ್ಲಿ ಬಚ್ಚಿಟ್ರೆ ಅದಕ್ಕೆ ತಿಳಿಯೋದಿಲ್ವೇ? ಅದು ವಾಸನೆಲೆ ಕಂಡು ಹಿಡಿಯುತ್ತೆ. ಸುಕನ್ಯಾ ಬಾಮ್ಮ, ಹೊರಗೆ ನಿನಗಾದ್ರೂ ತಿಳಿಯೋದು ಬೇಡವೇ? ಬಾಮ್ಮ ಬಾ. ತಾತ, ನನ್ ಮಗು ಉಳಿಬೇಕು ಅಂದ್ರೆ ನಾನು ಏನ್ ಮಾಡೋಕ್ಕೂ ಸಿದ್ಧ. ಹಾಗಂತ ಇಲ್ಲಿ ಕೂತು ಉಸಿರುಗಟ್ಟಿ ಸಾಯ್ಬೇಕು ಅಂತಿದ್ಯ? ಮಗು ಜೊತೆ ನೀನು ನನ್ನ ಬಿಟ್ಟು ಹೋದ್ರೆ ನಾನು ಯಾರಿಗೋಸ್ಕರ ಬದುಕಿರ್ಲಿ ಸುಕನ್ಯಾ? ಇನ್ನೊಮ್ಮೆ ಹೀಗೆಲ್ಲ ಮಾಡ್ಬೇಡ, ಏನೇ ಕಷ್ಟ ಬಂದ್ರು ಧೈರ್ಯವಾಗಿ ಎದುರಿಸೋಣ. ಅಲ್ಲ ಮಾವ, ಆ ಬ್ರಹ್ಮ ಪಿಶಾಚಿಗೆ
ಅಮ್ಮ ತಾಯಿ ನೀನ್ಯಾಕೆ ಇವ್ರನ್ನ ಕಾಡ್ತೀಯ? ಈ ಕಡೆ ಬಾ, ಅವ್ರ ಸಂಕಟ ಅವರಿಗೆ, ಇದ್ರ ಮಧ್ಯೆ ನಿಂದೊಳ್ಳೆ. ನೀನ್ ಬಾ ಅಮ್ಮ, ಬಾಮ್ಮ ಈ ಕಡೆ ಬಾ, ಕರ್ಕೊಂಬಮ್ಮ. ಅಲ್ಲ, ಜವಾಬ್ದಾರಿ ಏನು ಇವ್ರಿಗೆ ಮಾತ್ರ ಇರೋದಾ? ಅತ್ತೆ ಮಗು ಜೀವಂತವಾಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕು ಅಂತ ನನ್ಗೆ ಆಸೆ ಇರೋಲ್ವಾ? ಎಲ್ರು ಸೇರ್ಕೊಂಡು ನನ್ನನ್ನ ಚಿಕ್ಕುಡ್ಗಿ ಅಂತ ಬೈತಾರೆ. ನಾನ್ ಮಾಡಿದ ತಪ್ಪ? ನಾನು ಒಬ್ಳೇ ಇದ್ದೀನಿ, ಆ ಬ್ರಹ್ಮಪಿಶಾಚಿ ಬಂದ್ಬಿಟ್ರೆ. ಸಿಗುತ್ತೆ ಅಂದ್ರೆ ಬರೀ ಕಾಡಿ ಸಿಗ್ತಿದ್ದಿಲ್ಲಪ್ಪ. ಇನ್ನು ನನ್ನಿಂದ ನಡೆಯೋಕೆ ಸಾಧ್ಯ ಇಲ್ಲ. ನಾನು ನಡೆದಷ್ಟು ಕಾಡು ಬೆಳೀತಾನೇ ಇದೆ. ಅಬ್ಬ, ಇನ್ನು ಇಲ್ಲೇ ವಿಶ್ರಾಂತಿ ಪಡಿತೀನಿ. ಈ ಸರಿ ರಾತ್ರಿಯಲ್ಲಿ ಇದಕ್ಕಿಂತ ಉತ್ತಮ ಜಾಗ ಸಿಗೋದಿಲ್ಲ. ಕಾಡಲ್ಲಿ ಇವನ್ಯಾರು ಒಬ್ನೇ ಇಷ್ಟು ದೊಡ್ಡ ಗಂಟು ಇಟ್ಕೊಂಡು ಮಲಗಿದಾನೆ. ಹಾಗಾದ್ರೆ ನಡಿ, ಮೊದಲು ಅವನನ್ನು ದೋಚಣ. ಅಮ್ಮ, ಆ